ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಆಲೂ ಗೋಬಿ ಕೂರ್ಮ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ನಾನಿಲ್ಲಿ ಆಲೂಗೆಡ್ಡೆನ ಸಣ್ಣದಾಗಿ ಕಟ್ ಮಾಡಿ ನೀರೊಳಗೆ ಹಾಕಿಟ್ಕೊಂಡಿದ್ದೀನಿ. ಹೂಕೋಸು ಇಟ್ಕೊಂಡಿದ್ದೀನಿ. ಬಟಾಣಿ ತೊಗೊಂಡಿದ್ದೀನಿ, ಹಸಿ ಬಟಾಣಿನ. ರುಬ್ಲಿಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮೊಟೊ ಇಟ್ಕೊಂಡಿದ್ದೀನಿ. ಮಾಡೋದು ಹೇಗೆ ಅಂತ ನೋಡೋಣ. ಹೂಕೋಸು, ಆಲೂಗೆಡ್ಡೆ ನೆನೆಸಿಟ್ಕೊಂಡಿದ್ದೀವಲ್ಲ ಅದು ಹಾಕ್ತಾಯಿದ್ದೀನಿ. ಬಟಾಣಿ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಅರಿಶಿನ ಹಾಕಿ ಬೇಯಲಿಕ್ಕೆ ಇಡ್ತೀನಿ. 1-2 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಜೊತೆಗೇ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಕೊಳ್ಳೋಣ. ಆಗಿದೆ, ಆಫ್ ಮಾಡೋಣ. ತಣ್ಣಗಾದ್ಮೇಲೆ ರುಬ್ಬೇಕಾಗುತ್ತೆ. ತಣ್ಣಗಾಗಿದೆ, ಇವಾಗ ರುಬ್ಲಿಕ್ಕೆ ಹಾಕ್ತಾಯಿದ್ದೀನಿ. ಟೊಮೊಟೊನೂ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ, ಇವಾಗ ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ಳೋಣ. ನಾನಿದು ಧನಿಯಾ ಮೆಣಸಿನ್ಕಾಯಿ ಎರಡು ಒಟ್ಟಿಗೆ ಮಿಕ್ಸ್ ಮಾಡಿಬಿಡಿಸಿ ಇಟ್ಕೊಂಡಿರೋಂಥ ಪುಡಿ ಇದು. ಇದನ್ನು 2 ಸ್ಪೂನ್ ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ಈಗ ಇದನ್ನು ರುಬ್ಕೊಳ್ಳೋಣ. ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಳ್ಳೋಣ. ನಾನು ಅರಿಶಿನ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ರುಬ್ಕೊಂಡಿದ್ದೀವಲ್ಲ ಖಾರ, ಅದು ಹಾಕ್ಕೊಳ್ಳೋಣ. ನೀರು ಹಾಕ್ಕೋಬೇಕು, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದೆಲ್ಲ ಮಿಕ್ಸ್ ಮಾಡೋಣ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು, ನೋಡ್ಕೊಂಡು ಹಾಕೋಬೋದು. 1-5 ರಿಂದ 10 ನಿಮಿಷ ಕುದಿಸಿದ್ರೆ ಸಾಕು. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. 1-5 ನಿಮಿಷ ಮುಚ್ಚಿಟ್ಟಿರ್ತೀನಿ. ಅಡಿಯ ನೋಡೋಣ. ಆಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಆಲೂ ಗೋಬಿ ಕೂರ್ಮ ಮಾಡ್ಕೋಬೋದು ಅಂತ. ತುಂಬ ರುಚಿಯಾಗಿದ್ದು ಚಪಾತಿ, ಪೂರಿ, ದೋಸೆ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಎಷ್ಟು ರುಚಿಯಾಗಿ ಆಲೂ ಗೋಬಿ ಕೂರ್ಮ ಮಾಡ್ಕೋಬೋದು ಅಂತ ನಿಮ್ಮನೇಲಿ ಒಮ್ಮೆ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.